ಬ್ಯಾಕ್ ಟು ಮೈ ಚಾನಲ್ ದೇ ಸೈಕಾಲಜಿಸ್ಟ್. ಸೊ ಈಗಾಗಲೇ ತಮ್ಮನೇ ನೋಡಿರ್ತೀರಾ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಐ ಮೀನ್ ಲೈಕ್ ಸಾರಿ, ಈ ಕೇಸ್ಗೆ ಸಂಬಂಧಪಟ್ಟಂತೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ ನೋಡಿ, ಅವರು ಅದಕ್ಕೂ ಮುಂಚೆ ಫಸ್ಟ್ ಅವ್ರ ಕಾಮೆಂಟ್ ನಾನು ಇನ್ನೊಂದು ಸಲ ಓದ್ತೀನಿ, ಕೇಳಿಸ್ಕೊಳ್ಳಿ. ಸರ್ ಸಾರಿ, ಮೈ ಗರ್ಲ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಮೀ. ನನ್ನ ಸೋಡಾ ಬೇಗ ಔಟ್ ಆಗುತ್ತೆ, ಯೋಗ ಡಯೆಟ್ ಎಲ್ಲ ಮಾಡಿದೆ, ಸ್ಟಿಲ್ ಲಾಂಗ್ ಅವರ್ಸ್ ಸೆಕ್ಸ್ ಮಾಡೋಕ್ಕೆ ಆಗಲ್ಲ. ಈಗ ಯಾಕಾಗಲ್ಲ ಅಂತಂದರೆ, ಫಸ್ಟ್ ಇವರು ನಾನು ನೋಡಿರೋ ಪ್ರಕಾರ, ಫಸ್ಟ್ ಇವರು ಅವರ ಐ ಮೀನ್ ಲೈಕ್ ಅವರು ಟೀನೇಜಲ್ಲಿದ್ದಾಗ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಫ್ರೆಂಡ್ ಜೊತೆ ಸೇರಿಕೊಂಡು ಲೈಕ್ ಡ್ರಿಂಕ್ಸ್ ಮಾಡಿರೋದು, ಉಕ್ಕ ಹೊಡೆದಿರೋದು, ಗಾಂಜಾ ಹೊಡೆದಿರೋದು, ಮತ್ತು ಸ್ಮೋಕ್ ಮಾಡಿರೋದು. ಸೊ ಇಷ್ಟೆಲ್ಲ ಮಾಡಿ ಮತ್ತೆ ಇವರು, ಸರ್ ನನ್ನ ಗರ್ಲ್ ಫ್ರೆಂಡ್ ಜೊತೆ ನಾನು ಮಾಡೋಕ್ಕಾಗ್ತಿಲ್ಲ ಅಂದರೆ, ಈಗ ಆಗಲ್ಲ ಅಂತಂದರೆ ಅದು ನೀವೇ ಥಿಂಕ್ ಮಾಡಬೇಕಲ್ವ, ಯಾಕೆ ಆಗ್ತಿಲ್ಲ, ನಾನು ಏನು ತಪ್ಪು ಮಾಡಿದ್ದೆ ಅಂತ ನಿಮಗೆ ನೀವು ಕ್ವೆಶನ್ ಹಾಕ್ಕೊಬೇಕು ಆ್ಯಕ್ಚುಲಿ. ಯಾಕಂದರೆ ನೋಡಿ, ನಾವು ಮಾಡೋ ತಪ್ಪನ್ನು ಎತ್ತಿ ತೋರಿಸೋರೆ ಬೇರೆಯವರು, ಅದು ಪರೋಕ್ಷವಾಗಿ ಹಿಂದೆಯಿಂದ ಆಗಲಿ ಅದರಲ್ಲಿ ಪರೋಕ್ಷವಾಗಿ ನಾವು ನೋಡಿದ್ದನ್ನು ನಂಬಬೇಕೋ ಬಿಡಬೇಕೋ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಒಬ್ಬರೇನೋ ಹೇಳ್ತಿದ್ದಾರೆ ಅಂತ ಕೇಳೋದನ್ನಲ್ಲ. ಸೊ ನಿಮ್ಗೆ ಗೊತ್ತಿರುತ್ತೆ ನಾನು ಏನು ತಪ್ಪು ಮಾಡಿರ್ತೀನಿ, ಏನು ತಪ್ಪು ಮಾಡಿರೋದಲ್ಲ, ನಿಮಗೆ ಗೊತ್ತಿರೋ ನಿಮ್ಮ ಆತ್ಮ ಸಾಕ್ಷಿಗಾದರೂ ಗೊತ್ತಿರುತ್ತೆ. ಸೊ ನಾನು ಹೇಳೋದು ಇಷ್ಟೇ, ನೀವು ನನ್ನ ಗರ್ಲ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋಕೆ ಆಗ್ತಿಲ್ಲ ಅಂತಂದರೆ ಡೆಫಿನೆಟ್ಲಿ ನೀವು ತಪ್ಪು ಮಾಡಿದ್ದೀರಲ್ಲ. ಸೊ ಅದನ್ನು ಸರಿಪಡಿಸ್ಕೋಬೇಕು ಅಂತಂದರೆ, ಸೊ ನೀವು ಮಾಡಬೇಕಾಗಿರೋದು ಒಂದೇ, ನೀವು ಡೆಡಿಕೇಷನಿಂದ 8 to 12 months ಲೋರ್ ಎಕ್ಸಸೈಸ್ನ ಕಂಟಿನ್ಯೂ ಮಾಡಿ, ಹೆಲ್ದಿ ಫುಡ್ನ ತಗೊಳ್ಳಿ, ಮತ್ತು ನಿಮ್ಮ ಪಿನಿಸ್ಗೆ ಮಸಾಜ್ನ ಮಾಡೋದನ್ನ ಕಲ್ತ್ಕೊಳ್ಳಿ. ಸೊ ಇದು ಇಲ್ಲ ನನಗೆ ಸರ್, ಆದರೂ ನನಗೆ ಇನ್ನೂ ಬೇಕಾ ರಿಸಲ್ಟ್ ಬೇಕು ಅಂತಂದರೆ, ಸೊ ನಿಮ್ಮ ನಿಯರ್ ಬೈ ಯಾರಾದರೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಸೊ ನಿಮ್ಮ ಪರಿಹಾರ ಅಲ್ಲಿ ಸಿಗ್ಬೋದು ಅಂತ ಆಶಿಸ್ತಾ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವಿಡಿಯೋಲ್ಲಿ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಬೈ, ಚಿಲ್.